इन बसवनगुड़ी दोड्ड गणपतिया देवस्थान यहा रीत अलंकार अगर नम प्रतिनिधि भव्य प्रत्यक्ष वरदी को नोड़ बंदी गणपति हब्ब संभ्रम एल्लरू कूड गणपति हब्बवन्न विशेषवागि पूजे माड्तारंतद्दु नानु सिलिकॉन सिटियल्लिरुवंत बसवनगुडिय दोड्ड गणपति देवस्थानदल्लिरुवंतद्दु नीवीगागले दृश्यदल्लि कूड नोड्ता इरबहुदु गणपनिगे विशेषवागि अलंकार माडि विशेषवाद पूजेयन्न कूड माड्तारंतद्दु बसवनगुडि दोड्ड गणपति देवस्थानदल्लि हब्बद संभ्रम मने मातागिरुवंतद्दु बेळगे 3 गंटेयिंद देवालयदल्लि विशेष पूजे आरंभवागिरुवंतद्दु दोड्ड गणपतिगे विशेष अभिषेक हागू मंगलारति विशेष पूजेयन्न कूड ईगागले माड्ता इरुवंतद्दु सद्य नीवु नोड्ता इरबहुदु गणपतियन्न याव रीति अलंकार माडिदारे अंत बेळ्ळियिंद संपूर्णवागि गणपनन्न विशेषवागि अलंकार माडिदारे सद्य नीवु दृश्यदल्लि कूड नोड्ता इरबहुदु विशेषवागि मंगलारतियन्न कूड माड्ता इरुवंतद्दु बेळगेयिंद बहळष्टु जन सावीरारु भक्तादिगळु बंदु दर्शनवन्न कूड पडिता इद्दारे अंद्रे 60 वर्ष मेल्पट्टवरिगे हागू विकलचेतनरिगे ನೇರವಾಗಿ ದೇವರ ದರ್ಶನಕ್ಕೆ ಅವಕಾಶವನ್ನ ಕೂಡ ಮಾಡಿದ್ದಾರೆ ಮತ್ತೊಂದು ಕಡೆ ಕ್ಯೂ ನಲ್ಲಿ ನಿಂತು ಸರತಿ ಸಾಲಿನಲ್ಲಿ ನಿಂತು ಪ್ರತಿಯೊಬ್ಬರು ಕೂಡ ಗಣಪನ ದರ್ಶನವನ್ನ ಕೂಡ ಮಾಡ್ತಾ ಇರುವಂತದ್ದು ಸದ್ಯ ಬೆಂಗಳೂರಿನಲ್ಲಿ ಬಹಳಷ್ಟು ಕಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಸದ್ಯ ನೀವು ಭಕ್ತಾದಿಗಳ ಕೈಯಲ್ಲಿ ಕೂಡ ನೋಡ್ತಾ ಇರಬಹುದು ಅಂದ್ರೆ ಗಣಪನಿಗೆ ಪ್ರಿಯಕರವಾದ ಕದಿಕೆ ಆಗಿರಬಹುದು ಹೀಗೆ ಪ್ರತಿಯೊಂದು ಹೂಗಳನ್ನ ಗಣಪನಿಗೆ ಅರ್ಪಣೆ ಮಾಡೋದಕ್ಕೆ ತಂದಿದ್ದಾರೆ ವಿಶೇಷವಾಗಿ ಗಣಪತಿ ವಿಘ್ನ ನಿವಾರಕ ಎಂದೇ ಹೆಸರುವಾಸಿ ಆಗಿರುವಂತ ಗಣಪನಿಗೆ ವಿಶೇಷವಾಗಿ ಅಂದ್ರೆ ಬಹಳಷ್ಟು ಜನ ಪೂಜೆನ ಕೂಡ ಸಲ್ಲಿಸೋಕೆ ಮುಂಜಾನೆ 3 ಗಂಟೆಯಿಂದ ಕೂಡ ದೇವಸ್ಥಾನದತ್ರ ಬರ್ತಾ ಇರುವಂತದ್ದು ಅದರಲ್ಲಿ ಕೂಡ ಸಿಲಿಕಾನ್ ಸಿಟಿ ಅಲ್ಲಿ ಇರುವಂತ ಬಸವನಗುಡಿ ದೇವಸ್ಥಾನ ಹೇಳೋದೇ ಬೇಡ ಬಹಳಷ್ಟು ಜನರಿಗೆ ಪ್ರಿಯಕರ ಈ ಗಣಪತಿ ಹೇಳಬಹುದು ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಇಲ್ಲಿಂದ ಹಿಡಿದು ರಸ್ತೆ ಉದ್ದಗಲಕ್ಕೂ ಬಹಳಷ್ಟು ಭಕ್ತರು ಅಂದ್ರೆ ಯಾವುದೇ ರೀತಿಯಾದಂತ ನೂಕು ನುಗ್ಗಲು ಮಾಡದೆ ಸರತಿ ಸಾಲಿನಲ್ಲಿ ಬಂದು ಮುಂಜಾನೆಯಿಂದ ಕೂಡ ಗಣಪನ ದರ್ಶನಕ್ಕೆ ಬರ್ತಾ ಇರುವಂತದ್ದು ಬೆಳಗೆಯಿಂದಲೇ ಸಾವಿರಾರು ಭಕ್ತಾದಿಗಳು ಯಾವುದೇ ರೀತಿಯಾದಂತ ತೊಂದರೆಗಳು ಕೂಡ ಆಗಬಾರದಂತ ಪೊಲೀಸರು ಈಗಾಗಲೇ ಬ್ಯಾರಿಕೇಡ್ ಗಳನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ ಅಂದ್ರೆ ಯಾವುದೇ ರೀತಿಯಾಗಿ ಭಕ್ತಾದಿಗಳಿಗೆ ಏನು ತೊಂದರೆ ಆಗಬಾರದಂತ ಈಗಾಗಲೇ ಮುಜರಾಯಿ ಇಲಾಖೆ ಕೂಡ ಆದೇಶದಂತೆ ಹಿರಿಯರಿಗೆ ಸೆಪರೇಟ್ ಆಗಿ ದೇವಸ್ಥಾನದಲ್ಲಿ ದೇವರ ದರ್ಶನಕ್ಕೆ ಅವಕಾಶ ಕೂಡ ಇರುವಂತದ್ದು ಮತ್ತೊಂದು ಕಡೆ ನೀವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಸರ್ ಇವತ್ತು ಗಣಪತಿ ಹಬ್ಬ ಏನು ಹೇಳೋಕೆ ಇಷ್ಟಪಡ್ತೀರಾ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಓಕೆ ಫ್ಯಾಮಿಲಿ ಬಂದಿದ್ದೀರಾ ಇಲ್ಲಿ ನಾವು ನಮ್ಮ ಮಗ ಬಂದಿದ್ದೀವಿ ಓಕೆ ಸರ್ ನೀವೇನು ಹೇಳ್ತೀರಾ ಎಲ್ಲರಿಗೂ ಒಳ್ಳೆಯದಾಗಲಿ ಪ್ರತಿ ವರ್ಷ ಬರ್ತೀರಾ ಏನು ಹೇಳ್ತೀರಾ ಈ ದೇವಸ್ಥಾನದ ಬಗ್ಗೆ ತುಂಬಾ ಭಕ್ತಿ ಇದೆ ಅಷ್ಟೇ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಸ್ ಸರ್ ನೀವು ನೋಡ್ತಾ ಇರಬಹುದು ಅಮ್ಮ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡ್ತೀರಾ ಎಲ್ಲರಿಗೂ ಶುಭಾಶಯಗಳು ಓಕೆ ದೇವಸ್ಥಾನ ಫ್ಯಾಮಿಲಿ ಬಂದಿದೀರಾ ಆ ಫ್ಯಾಮಿಲಿ ಬಂದಿದೀವಿ ಸರ್ ಓಕೆ ಏನು ಹೇಳ್ತೀರಾ ಗೌರಿ ಗಣೇಶ ಹಬ್ಬ ಮನೆಯಲ್ಲಿ ಪೂಜೆ ಮಾಡ್ತೀರಾ ಎಲ್ಲರ ಪೂಜೆ ಮಾಡಿ ದರ್ಶನಕ್ಕೆ ಬಂದಿದೀವಿ ಮೇಡಂ ಓಕೆ ಎಸ್ ಸರ್ ಏನು ಹೇಳ್ತೀರಾ ತುಂಬಾ ಖುಷಿ ಆಗ್ತಿದೆ ಎಲ್ಲರಿಗೂ ಹ್ಯಾಪಿ ಗಣೇಶ ಚತುರ್ಥಿ ಹ್ಯಾಪಿ ಗಣೇಶ ಗೌರಿ ಎಸ್ ನೀವು ನೋಡ್ತಾ ಇರಬಹುದು ಭಕ್ತರಂತೂ ಬಹಳಷ್ಟು ಸಂಭ್ರಮದಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಯಾಕಂದ್ರೆ ಗಣೇಶ ಅಂದ್ರೆ ವಿಘ್ನ ನಿವಾರಕ ಅಂದ್ರೆ ಪ್ರತಿಯೊಂದು ಕಷ್ಟಗಳಿದ್ರೆ ಆತನ ಬಳಿ ಹೇಳ್ಕೊಂಡ್ರೆ ತಮಗೆ ಒಳ್ಳೆದಾಗುತ್ತೆ ಅನ್ನೋ ನಂಬಿಕೆಯಿಂದ ಬಹಳಷ್ಟು ಜನ ಮುಂಜಾನೆಯಿಂದ ಕೂಡ ಸರತಿ ಸಾಲಿನಲ್ಲಿ ಬರ್ತಾ ಇರುವಂತದ್ದು ನಾನೀಗ ಬಸವನಗುಡಿಯ ಬಳಿ ಇರುವಂತ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಇರುವಂತದ್ದು ಇಲ್ಲಿ ಈಗಾಗಲೇ ಇಲ್ಲಿನ ದೇವಸ್ಥಾನದ ಆಡಳಿತ ಮಂಡಳಿ ವಿಶೇಷವಾಗಿ ಪೂಜೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಏನು ಹೇಳ್ತೀಯ ಪುಟ್ಟ ಗಣಪತಿ ಹಬ್ಬ ಗಣಪತಿ ಅಂದ್ರೆ ಎಲ್ಲಾ ಮಕ್ಕಳಿಗೆ ಕೂಡ ಇಷ್ಟ ಏನು ಹೇಳ್ತೀಯಾ ಹೇಳು ಹೇಳು ಪುಟ್ಟ ನಮ್ಮ ಗಣಪತಿ ಅಂದ್ರೆ ತುಂಬಾ ಜೀವಕ್ಕೆ ಜೀವ ನನಗೆ ನನ್ನ ಆತ್ಮನೇ ಗಣಪ ಅವನಂದ್ರೆ ತುಂಬಾ ಇಷ್ಟ ಅವನು ನನ್ನ ಜಾಸ್ತಿ ಎಸ್ ಇವರು ಹೇಳೋ ಪ್ರಕಾರ ಮಗನಿಗೆ ಗಣಪ ಅಂದ್ರೆ ಬಹಳಷ್ಟು ಇಷ್ಟ ಸೋ ಹೀಗಾಗಿ ಗಣಪನ ಪೂಜೆಗೆ ಎಂದು ಬಂದಿದ್ದೀವಿ ಅಂತ ಮೇಡಂ ನೀವೇನು ಹೇಳ್ತೀರಾ ಗೌರಿ ಗಣೇಶ ಟು ಹಾಲ್ ಮಗನ ಕರ್ಕೊಂಡು ಬಂದಿದ್ದೀರಾ ಹೌದು ಓಕೆ ಏನು ಹೇಳ್ತೀಯಾ ಹ್ಯಾಪಿ ಗೌರಿ ಗಣೇಶ ವೀಕ್ಷಕರೇ ಈಗಾಗಲೇ ನೀವು ಬಹಳಷ್ಟು ಜನ ದೇವಸ್ಥಾನಕ್ಕೆ ಸರತಿ ಸಾಲಲ್ಲಿ ಬರ್ತಾ ಇದ್ದಾರೆ ಇವತ್ತು ಅಲ್ಲದೆ ನಾಳೆ ಕೂಡ ವಿಶೇಷ ಪೂಜೆ ವ್ಯವಸ್ಥೆನ ಕೂಡ ಮಾಡಲಾಗಿರುವಂತದ್ದು ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ರಾಜೇಶ್ ಜೊತೆ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್ ಇವತ್ತು ನಾಳಿನಾದ್ಯಂತ ಗೌರಿ ಗಣೇಶ ಹಬ್ಬವನ್ನ ಮಾಡೋದಕ್ಕೆ ಜನ ಸಾಗರ ಇರುವಂತದ್ದು ಅಂದ್ರೆ ಈ ಮಾರ್ಕೆಟ್ ಬೇರೆ ಬೇರೆ ಮಾರ್ಕೆಟ್ ಅಲ್ಲಿ
ಒಂದು ಅಗತ್ಯ ವಸ್ತುಗಳನ್ನು ತೆಗೆದುಕೊಳ್ಳೋದಕ್ಕೆ ಜನ ಸಾಗರ ಇದ್ದಾರೆ. ಜೊತೆಗೆ ಅಲ್ಲಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ವಿಶೇಷವಾಗಿರುವಂಥ ಪೂಜೆ ಪುನಸ್ಕಾರಕ್ಕೆ ಜನ ಮುಂದಾಗಿದ್ದಾರೆ. ನೀವು ಬೆಂಗಳೂರಿನ ಬಸವನಗುಡಿಯ ದೊಡ್ಡ ಗಣಪತಿಯ ದೇವಸ್ಥಾನದ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸೊ ಅಲ್ಲಿ ಯಾವ ರೀತಿಯಾಗಿ ಭಕ್ತಾದಿಗಳು ಬಂದಿದ್ದಾರೆ ಅಂಥೇಳಿ ಬೆಳಗ್ಗೆ 3 ಗಂಟೆಯಿಂದ ಸಾವಿರಾರು ಭಕ್ತಾದಿಗಳ ಆಗಮನ ಆಗಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.